ಅಷ್ಟು ಹೇಳಿದ್ರೆ ಸಾಕಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ವಿ ಅವ್ರನ್ನ ಐದು ಐದು ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ ರಾತ್ರಿಗೆ ನಮ್ಮ ರೋಷನ್ ಬೇಗ್ ಸಾಹೇಬರು ಫೋನ್ ಮಾಡಿದ್ರು ಅವರೆಲ್ಲ ನಮ್ಮ ಕಡೆಯವರು ಬಿ ಕೇರ್ ಫೋನ್ ಬೇರೆ ಮುಗಿಸ್ಕೊಡಿ ಅಂತ ರೋಷನ್ ಬೇಗ್ ಆಗಲೇ ಅರೆಸ್ಟ್ ಆಗಬೇಕಾಗಿದ್ದ ಪರ್ಸನ್ ಹೋ ಪ್ರಾಟ್ ತಲುಗು ಇನ್ ಟು ಪಿಕ್ಚರ್ ಈಸ್ ಮಿಸ್ಟರ್ ರೋಷನ್ ಬೇಗ್ ಐ ಎಮ್ ಎ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಸರ್ ಆಗಲೇ ಆಗಬೇಕಾಗಿತ್ತು ಸರ್ ಈ ಕೇಸಲ್ಲೇ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಬೇಡಿ ಜಯಪ್ರಕಾಶ್ ಇದಾರೆ ಅವರು ಆರ್ ಟಿ ನಗರದಲ್ಲಿ ಎ ಡಿ ಇದ್ದರು ವೆರಿ ಪವರ್ಫುಲ್ ಆಗಿದ್ರು ವೆರಿ ಪವರ್ಫುಲ್ ಹೇಗೆ ಅಂತ ಹೇಳಿದ್ರೆ ಅವರು ಎಸ್ ಎಂ ಕೃಷ್ಣ ಬಹಳ ಕ್ಲೋಸ್ ಆಗಿದ್ರು ಅವರು ಆಗೋಯ್ತು ನಾನು ಬಂದ್ಬಿಟ್ಟೆ ಹಾಗೂ ನಿಮ್ ಕಸ ನೀವು ಅಟೆಂಡ್ ಮಾಡಿ ಎಲ್ಲಿಗೆ ಹೋಗಿದೆ ಯಾರು ಹೋಗಿದ್ದಾರೆ ಎಲ್ಲಿ ಅಂತ ಒಂದ್ ಚೂರು ಇನ್ಫಾರ್ಮೇಷನ್ ಹೇಳ್ಬೇಡಿ ಅಂತ ಹೇಳಿದ್ರು ನಾವು ಅಷ್ಟೇ ನಮ್ಗೆ ಬಂದ್ವಲ್ಲ ಅಷ್ಟೇ ನೆಕ್ಸ್ಟ್ ಡೇ ಬಂದ್ವಿ ಹತ್ತು ಗಂಟೆಗೆ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಕೂತ್ಕೊಂಡಿದ್ದೆ ಎಲ್ಲರಿಗೂ ಡೌಟ್ ಆಯಿತು ಇವನೇನೋ ಮಾಡ್ಕೊಂಡು ಇವನು ಅಂತ ಹೇಳಿದೆ ಅಲ್ಲಿ ಎಸ್ ಪಿ ಇವರು ಇದ್ದರು ಯಾರು ಮಹೇಶ್ ಅಂತ ಹೇಳಿದೆ ಅವರು ಭಾಳ ನನಗೆ ಟ ಟ್ವಿಸ್ಟ್ ಮಾಡಿ ಕೇಳ್ತಾಯಿದ್ರು ಇಲ್ಲ ಸರ್ ಏನು ಹೇಳಲ್ಲ ಬಿಡಿ ಹೋದರು ಅಲ್ಲಿ ಯಾಕೆ ಸುಮ್ಮನೆ ಹಾಂ ಮೈ ಇನ್ಸ್ಟ್ರಕ್ಷನ್ ಫ್ರಮ್ ದ ಡಿ ಐ ಐ ಡಿ ಟು ಟೆಲ್ ಎನಿಥಿಂಗ್ ಅಂತ ಹೇಳ್ಬಿಟ್ಟು ಆಯಿತು ಹೋದ್ರೆ ಯಾಕೆ ಕೇಳಲ್ಲಪ್ಪ ಅಂತ ಹೇಳಿದೆ ಬಿಟ್ಬಿಟ್ರು ಆಗ ನೆಕ್ಸ್ಟ್ ಆಮೇಲೆಕ್ಕೆ ಇನ್ನೂ ಒಂದು ತಿಂಗ್ಳು ಆಗ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಮತ್ತೆ ಇನ್ನೊಂದು ಕನ್ಸೈನ್ಮೆಂಟ್ ಹೋಗಬೇಕು ಮತ್ತು ಯು ಕಮ್ ಟು ದ ಸೇಮ್ ಪ್ಲೇಸ್ ಅಂತ ಹೇಳಿದ್ರು ಅಷ್ಟೇ ಪೆಟ್ರೋಲ್ ಬಂಕ್ ಅಂತ ಪೆಟ್ರೋಲ್ ಬಂಕ್ ಹತ್ರ ಹೋದೆ ಸಾಹೇಬರು ಬಂದರು ಮತ್ತೆ ಎಸ್ ಎಮ್ ಕೃಷ್ಣವರೆಗೆ ಹೋಗಿ ಹೋದರು ಮತ್ತೆ ಹತ್ತು ಕೋಟಿ ಮತ್ತೆ ಹಾಕ್ಕೊಂಡಿದ್ದೆ ಸೀದಾ ಇಬ್ಬಿಟ್ಟು ಚೆನ್ನೇ ಬಟ್ ಈ ಸಲ ನೀವು ಹೋಗುವಾಗ ಅಲ್ಲಿ ಆದಿಕೇಶವು ಮನೆ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ರು ಗೆಸ್ಟ್ ಹೌಸ್ ಎಲ್ಲಿ ಸರ್ ಅದು ವುಡ್ಲ್ಯಾಂಡ್ಸುನ್ನ ಮೂರನೇ ಬಿಲ್ಡಿಂಗ್ ಇದೆ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ 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 ಗೆಸ್ಟ್ ಹೌಸ್ ಇದೆ ಆ ಗೆಸ್ಟ್ ಹೌಸಲ್ಲಿ ಇರಿ ನೀವು ಅಷ್ಟು ಹೇಳಿದೆ ಸಾಕಲ್ಲ ನಮಗೆ ಸೀದಾ ಚೆನ್ನಾಗಿ ಹೊರಟ್ರಿ ಹೊರಟಿದೆ ಸೀದಾ ರಾತ್ರಿ ರಾತ್ರಿ ಹೋದೆ ಆಗ ದಾರಿನಲ್ಲಿ ಯಾರೂ ನನಗೆ ಕ್ಯಾಚ್ ಮಾಡಿಲ್ಲ ರಾತ್ರಿ ಸೀದಾ ಹೋದ್ವಿ ಆಗ ಇವರು ಆದಿಕೇಶ್ವರು ಅವ್ರ ಗೆಸ್ಟ್ ಹೌಸು ಮೇಲುಗಡೆ ಥರ್ಡ್ ಅಲ್ಲಿ ಇತ್ತು ಅಲ್ಲಿ ಅದು ಭಾಳ ದೊಡ್ಡ ಗೆಸ್ಟ್ ನಾಲ್ಕೈದು ರೂಮ್ ಇತ್ತು ಗೆಸ್ಟ್ ಎಲ್ಲ ಹೋಗಿದೆ ಅಲ್ಲಿ ಅವನು ಕೇರ್ ಟೇಕರ್ ಇದ್ದ ಅವ್ನು ಹೇಳಿದ್ದೆ ಅಷ್ಟೊತ್ತಿಗೆ ರೆಡಿಯೇ ಮಾಡ್ಕೊಂಡಿದ್ದ ನಮಗೊಂದು ರೂಮ್ ಕೊಟ್ಬಿಟ್ಟು ಆ ರೂಮಲ್ಲೆಲ್ಲ ತೊಗೊಂಡು ಹೋಗಿ ನಾವು ಇಟ್ಕೊಂಡ್ವಿ ಇಟ್ಕೊಂಡಿದ್ದೆ ಟೂ ಡೇಸ್ ಐ ವಿ ವೆಯ್ಟೆಡ್ ಫಾರ್ ಆದಿಕೇಶ್ ಅವ್ರು ಬರಲೇ ಥರ್ಡ್ ಡೇ ಅವರು ಈ ಕೇಮ್ ಯಾರು ಆದಿಕೇಶವನು ಟಿ ಟಿ ಡಿ ಸಾರ್ ಆದಿಕೇಶವನು ಗೊತ್ತಿಲ್ಲ ನಿಮಗೆ ತಿರುಪತಿ ಅಯ್ಯೋ ರಾಮ ಇಸ್ ಅ ವೆರಿ ಬಿಗ್ ಬ್ಯಾನ್ ಒಂದು ಕಾಲದಲ್ಲಿ ಚಿತ್ತೂರಲ್ಲಿ ಅವನು ಡಿಸ್ಟಿಲರಿ ಎಲ್ಲ ಸೈಕಲಲ್ಲಿ ಹೋಗ್ತಾ ಇದ್ದ ಆ ಡಿಸ್ಟಿಲರಿಗೆ ಯಾರು ಹಿ ಬಿಕೇಮ್ ದ ಓನರ್ ಆಫ್ ದಿಸ್ಟಿಲರಿ ದೇವರು ಮೇಲುಗಡೆ ತರ್ತಾನೆ ಯಾರಿಗೂ ಕೇಳೋಂಗೇ ಇಲ್ಲ ನಾವು ದೇವರು ನಿಮ್ಗೆ ಮೇಲ್ಗಡೆ ಬರೋಕೆ ಮೇಲ್ಗಡೆ ಬರ್ತಾನೆ ಆದಿಕೇಶ ಹಲಿ ರಲ್ಸ್ ರಜ್ ದ ಗೌರ್ಮೆಂಟ್ ಒನ್ ಡೇ ಭಾಳ ದೊಡ್ಡ ಮನುಷ್ಯ ಅವನು ಅವನು ಭಾಳದಷ್ಟು ಅಪಾರ್ಟ್ಮೆಂಟ್ಸು ಅವು ಬೆಂಗಳೂರಲ್ಲಿದ್ದಾವೆ ಒಂದು ಡ್ರೈವಿಂಗ್ ಕೇಸಲ್ಲಿ ಹೌದು 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 ಎಲ್ಲ ನಡೀತಾ ಇದೆ ದೊಡ್ಡವ್ರದ್ದು ನಾವ್ಯಾತಕ್ಕೆ ಅವರು ಸಾಯಿಬಾಬಾ ಇದ್ರಲ್ಲ ಪುಟ್ಪತಿ ಸಾಯಿಬಾಬಾಗೆ ಭಾಳ ಕ್ಲೋಸ್ ಆಗಿತ್ತು ಭಾಳ ಕ್ಲೋಸ್ ಆಗಿದ್ರು ಅವರು ನೀವು ಸುಮ್ಮನೆ ಆ ವೈಟ್ ಫೀಲ್ಡ್ ರೋಡಲ್ಲಿ ಶಾಂತಿನಿಕೇತನ ಅದು ಇದನ್ನು ನೋಡಲಿಲ್ಲ ನೀವು ಅದೆಲ್ಲ ನೋಡಿ ಅದೆಲ್ಲ ಆದಿಕೇಶ್ವಲಿದೆ ಆ ಇದು ಇಂದ್ರಾನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ ಅಲ್ಲಿ ತೆಡೆಸಿ ಆದಿಕೇಶ್ವರದು ಅವ್ನದು ಎಷ್ಟು ಪ್ರಾಪರ್ಟಿ ಇದೆ ಏನಂದರೂ ಗೊತ್ತಿಲ್ಲ ನನಗೂ ಇಷ್ಟಿರೋದು ಗೊತ್ತಾಗಿರೋದು ಆಮೇಲೆ ಏನಾಗೋಯಿತು ಸರಿ ಅಂತ ಹೇಳಿದೆ ಅಲ್ಲಿ ಕೊಟ್ಟಿದೆ ಅವನು ಆದಿಕೇಶ್ಗಳು ಎಲ್ಲ ಬಂದ ನೋಡ್ದೆ ಆಯಿತು ಅಂತ ಹೇಳ್ದು ಬಂದ್ವಿ ಆಮೇಲೆ ಒಂದು ದಿವಸ ನೀವು ಕಾಡ್ಗೆ ಹೋಗ್ಬೇಕಲ್ಲ ಅಂತ ಹೇಳಿದ್ರು ಯಾರು ಡಿ ಎ ಜಿ ಅವರು ಆಯಿತು ಸರ್ ಹೋಗ್ತೀನಿ ಅದಕ್ಕೆ ಏನಂತೆ ಅಂತ ಹೇಳಿದ್ರು ಅಯ್ಯ ನಮಗೇನು ಸರ್ ಡಾಕ್ಟರ್ ರಾಜ್ಕುಮಾರ್ ಬಂದರೆ ಸಾಕು ನಮಗೆ ವಿ ಆರ್ ರೆಡಿ ಟು ಗಿವ್ ಅವರ್ ಲೈಫ್ ಟು ಹಿಮ್ ಅಂತ ಹೇಳಿದೆ ಆಗ ಏನು ಮಾಡ್ತಾರೆ ಐ ವಿಲ್ ಆಲ್ಸೋ ಅ ಕಂಪನಿಯು ಅಂತ ಹೇಳಿದ್ರು ಸರಿ ಸರ್ ಅಂತ ಹೇಳಿದೆ ಈವ್ನಿಂಗ್ ನಾವು ಇಲ್ಲಿ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಬಿಟ್ಟು ಆಗ ಕಾರಲ್ಲಿ ಹೋಗ್ತಾರ ಮುಂದಗಡೆ ಇನ್ನೂ ಒಬ್ಬ ಕೂತಿದ್ದೆ ಸರ್ ಯಾರು ಸರ್ ಇವನು ಯಾರು ಗೊತ್ತಾ ಅಂತ ಹೇಳಿದ್ರು ಸರ್ ಗೊತ್ತು ಸರ್ ಬಿಡಿ ಸರ್ ಗನ್ನು ಗನ್ಮನರಿ ಕ್ಯಾ ಗನ್ ನಿಮ್ಮ ಅಚಾ ಅಚ್ಚಾ ಕ್ಯಾ ಅಂತ ಹೇಳಿದೆ ಗನ್ ಗನ್ಮುನೀರು ಅವನು ತಿಲಕ್ ನಗರದಲ್ಲಿ ಇರ್ತಾನೆ ಅವನು ಈ ಟ್ರೈಡ್ ಫಾರ್ ಡಿಸ್ಟಿಕ್ ಏನು ಫಾರೆಸ್ಟ್ ಒಳಗಡೆ ಹೋಗಿ ವೀರಪ್ಪನಿಗೆ ಟ್ರ್ಯಾಕ್ ಮಾಡಿದ್ದೆ ಅವನು ಬಟ್ ಗೌರ್ಮೆಂಟ್ ಅವನಿಗೆ ರೆಕಗ್ನೈಸ್ ಮಾಡಿಲ್ಲ ಅವನಿಗೆ ಹೌದಾ ಗನ್ ಮುನೀರ ಅಂತ ಹೇಳಿದ್ದೆ ಆಗ ಏನು ರೀ ಬರ್ಬೋದಲ್ಲ ಏ ಬರಲಿ ಸರ್ ಮುನೀರೆಲ್ಲ ಚೆನ್ನಾಗಿ ಗೊತ್ತು ಸರ್ ಅಂತ ಹೇಳಿದೆ ಆಮೇಲೆಕ್ಕೆ ಅವನೇನು ಮಾಡ್ದೆ ನಮಗೆ ಧರ್ಮಪುರಿ ಹತ್ರ ಒಂದು ಹೋಟ್ಲಲ್ಲಿ ಸರ್ ಇದೆ ಹೋಟ್ಲಲ್ಲಿ ಊಟ ಊಟ ಚೆನ್ನಾಗಿರುತ್ತೆ ಸರ್ ಅಂತ ಊಟ ಮಾಡ್ಕೊಂಡು ನಾವು ಇವೆಂಟು ಮೇಟೂರು ಮೆಟೂರ್ ಹತ್ರ ಹೋಗಿದೆ ಅಷ್ಟೊತ್ತಿಗೆ ಹೋಗೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಸರಿ ಇಲ್ಲಿ ಸ್ಟೇ ಮಾಡೋಣ ವಿ ಹ್ಯಾವ್ ಟು ಗೋ ಸ್ಟಿಲ್ ಫರ್ದರ್ ಅಟ್ ಮೇಟು ಪಾಳೆ ಅಲ್ಲಿ ಒಳಗಡೆ ಫಾರೆಸ್ಟ್ ಹೋಗಬೇಕು ಅದಕ್ಕೆ ವಿಲ್ ಸ್ಟೇ ಬ್ಯಾಕ್ ಹಿಯರ್ ಆ್ಯಂಡ್ ವಿಲ್ ಗೋ ಇಂದ ಅರ್ಲಿ ಮಾರ್ನಿಂಗ್ ಅಂತ ಹೇಳಿದೆ ಅಲ್ಲಿದ್ವಿ ಅರ್ಲಿ ಮಾರ್ನಿಂಗೆ ನಾವು ಎದ್ದಿದ್ದೆ ನಾವು ಮೇಟುಪಾಳ್ಯಮತ್ರ ಮೇಟುಪಾಳೆಂ ಅಲ್ಲ ಮೆಟ್ಟೂರ್ ಹತ್ರ ಎದ್ದಿದ್ದೆವು ಅಲ್ಲಿಂದ ಮುಂದೆ ಅಲ್ಲಿ ಅಲ್ಲಿಂದ ಒಳಗಡೆಯಿಂದ ನಾವು ಇದಕ್ಕೆ ಈ ರೋಡು ಈ ಮೇಟುಪಾಳ್ಯ ಆ್ಯಂಡ್ ಈ ರೋಡು ಈ ರೋಡಿಂದ ಒಳಗಡೆ ನಾವು ಹೋಗಬೇಕು ಇಪ್ಪತ್ತೈದು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಅಲ್ಲಿ ರಾಮರಾಜು ಅಂತ ಇದ್ದ ದಟ್ ಈಸ್ ರಾಮರಾಜು ಫೋಟೋ ಇದೆಯಲ್ಲ ಇಲ್ಲಿ ಫೋಟೋ ಕೆಳಗಡೆ ಫಸ್ಟ್ ಫೋಟೋ ಹಾಂ ಅಣ್ಣ ಅವನು ರೆಗ್ಯುಲರ್ ಆಗಿ ವೀರಪ್ಪನ ಅಲ್ಲಿ ಬರ್ತಾ ಇದ್ದ ಈಸ್ ಎ ವೆರಿ ಕ್ಲೋಸ್ ದಿಸ್ ತಿಂಗ್ ಇನ್ಫಾರ್ಮೇ ಟು ವೀರಪ್ಪನ್ ಅದು ಫಾರೆಸ್ಟಲ್ಲಿದ್ದು ಈ ರೋಡ್ ನೋಡಿ ಕಡೆಗೆ ಅವನು ಅರ್ಲಿ ಮಾರ್ನಿಂಗ್ ಅವನು ವೀರಪ್ಪನ್ ಏನು ಮಾಡಿದಾನೆ ಅಣ್ಣ ಅವರಿಗೆಲ್ಲ ಅಲ್ಲಿ ಬಿಟ್ಟಿದ್ದೆ ಹೋಗಿದ್ದ ಹಾಂ ಎಲ್ಲ ಅಷ್ಟೊತ್ತಿಗೆ ಅಮೌಂಟ್ ಎಲ್ಲ ರೀಚ್ ಆಗಿತ್ತಲ್ಲ ಹ್ಞೂ ಇಪ್ಪತ್ತು ಕೋಟಿಗೆ ರೀಚ್ ಆಯ್ತಲ್ಲ ಅವನಿಗೆ ಆ ಮೇಲೆ ಅವ್ರಿಗೆ ಬಿಟ್ಟು ಕಳಿಸ್ದೆ ಆ ಅಲ್ಲಿ ಹೋದಿ ಅಣ್ಣ ಅವ್ರಿಗೆಲ್ಲ ನಾವು ನಮಸ್ಕಾರ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಅಮ್ಮನೂ ಬಂದ್ಬಿಟ್ಲು ಎಲ್ಲ ಅಷ್ಟೊತ್ತಿಗೆ ಏನಾಗೋಯ್ತು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಜನ ಸೇರಿದ್ರು ಅಷ್ಟೊತ್ತಿಗೆ ನೆಡುಮಾರಣ್ಣು ಮತ್ತು ಕೊಳತ್ತೂರು ಮ ಕೊಳತ್ತೂರು ಮಣಿ ಮತ್ತು ಇವನು ಯಾರು ನಮ್ಮ ನೆಕ್ಕಿರನ್ ಪತ್ರೆ ಗೋ ಗೋಪಾಲು ಅವ್ನ ಫೋಟೋಗ್ರಾಫರ್ ಶಿವಸುಬ್ರಹ್ಮಣ್ಯಂ ಇವರೆಲ್ಲ ಬಂದ್ಬಿಟ್ರು ಎಲ್ಲ ಎಲ್ಲ ಸಂತೆ ಆಯಿತು ಒಂಬತ್ತು ಗಂಟೆಗೆ ಅಷ್ಟೊತ್ತಿಗೆ ಡಿ ಎ ಜಿ ಹಾಸ್ ಪ್ಲ್ಯಾನ್ ಟು ಗೆಟ್ ಟು ಹೆಲಿಕಾಪ್ಟರ್ಸ್ ಫ್ರಮ್ ಬ್ಯಾಂಗ್ಳೂರು ಸಿಂಗ್ ಒಂದು ಕೆಲಸ ಮಾಡಿ ಹೆಲಿಕಾಪ್ಟರ್ ಬರ್ತಾಯಿದೆ ನೀವು ರಾಜ್ಕುಮಾರ್ ಮತ್ತು ಅವ್ರ ಮಿಸ್ಸು ನೀವು ಇಷ್ಟೇ ದಿನ ಮೂರೇ ಜನ ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗಬೇಕು ಅಂತ ಹೇಳಿದೆ ಕಾರು ರೆಡಿ ಆಗಿತ್ತು ಕಾರಲ್ಲಿ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಮತ್ತೆ ಮೇನ್ ರೋಡಿಗೆ ಬರಬೇಕಲ್ಲ ಬಂದ್ವಿ ಹೆಲಿಕಾಪ್ಟರ್ ಇತ್ತು ಹೆಲಿಕಾಪ್ಟ್ರಲ್ಲಿ ರಾಮಕೃಷ್ಣ ಇವನಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ಮತ್ತು ಅಮ್ಮಗೆ ಕುಡಿಸ್ಕೊಂಡು ನಾನು ಬಂದುಬಿಟ್ಟೆ ನಾನು ಬೆಂಗ್ಳೂರಿಗೆ ಬೆಂಗಳೂರು ಬಂದಿದ್ದೆ ಓಲ್ಡ್ ಏರ್ಪೋರ್ಟ್ ಇದೆಯಲ್ಲ ಅಲ್ಲಿ ಬಂದು ಲ್ಯಾಂಡ್ ಆಯಿತು ಲ್ಯಾಂಡ್ ಆಗಿದ ತಕ್ಷಣ ಅಷ್ಟೊತ್ತಿಗೆ ಅಲ್ಲಿ ಎಸ್ ಎಮ್ ಕೃಷ್ಣನು ಮತ್ತು ಇವರು ಯಾರು ನಮ್ಮ ದಿಡ್ಕರ್ ಸಾಹೇಬರು ಡಿ ಜಿ ಅವರಿಬ್ಬರು ಬಂದಿದ್ದರು ಆಗ ರಾಜ್ಕುಮಾರ್ ಹೆಲಿಕಾಪ್ಟರಿಂದ ಇಳಿದಿದೆ ನಮ್ಮ ಭೂಮಿಗೆ ನಮಸ್ಕಾರ ಮಾಡಿದ್ರು ಆ ಸೀನ್ ಭಾಳ ಚೆನ್ನಾಗಿತ್ತು ಆ ಸೀನ್ ನನಗೂ ಕಣ್ಣಲ್ಲಿ ನೀರು ಬಂತು ಏನಪ್ಪ ಇಷ್ಟೊಂದು ಆ ಆತ್ಮೀಯತೆ ಇದೆಯಲ್ಲ ನಮ್ಮ ಒಂದು ಕರ್ನಾಟಕಕ್ಕೆ ಅಂತ ಹೇಳಿದ್ದೆ ಮಾಡಿದ್ದೆ ಆಮೇಲೆ ನಮ್ಮ ದಿನಕರ್ ಹಂಗೋ ಪೆರೆಯವರು ನೆಲ ಇರ್ಕ್ರಿಂಗಾ ಅಂತ ಹೇಳಿದೆ ತಮಿಳಲ್ಲೇ ಕೇಳಿದ್ರು ಎಸ್ ಎಂ ಕೃಷ್ಣ ಅವ್ರ ಮಗ ನೋಡ್ತಂಗೆ ಇವರು ಸುಮ್ಮನೆ ಕೂತ್ಕೊಂಡ್ರು ಯಾರೋ ದಿನಕರು ಏನಪ್ಪ ಇವನು ಹಿಂಗೆ ಮಾತಾಡ್ತಾನಲ್ಲ ಅಂತ ಕಡೆಗೆ ಪಾರ್ವತಮ್ಮ ರಾಜ್ಕುಮಾರ್ ಒಳಗಡೆಯಿಂದ ಏನಂಗೋ ಹಿಂಗೆ ಇರ್ಗ ಹಂಗೆ ಶಿವರಾಜ್ಕುಮಾರ್ ಎಲ್ಲ ವೆಯ್ಟ್ ಪಂದ್ರ ಅವರು ಹಂಗೆ ಹಂಗೆ ತಮಿಳಲ್ಲೇ ಮಾತಾಡ್ತಾ ಇದ್ಲು ಎಲ್ಲಿ ಇಲ್ಲಿ ಜಕ್ಕೂರಲ್ಲಿ ಜಕ್ಕೂರಲ್ಲಿ ಹೋಗ್ಬೇಕಾಯ್ತು ಇಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತ ಹೇಳಿದೆ ಕಡೆಗೆ ಇವರು ಯಾರು ನಮ್ಮ ಎಸ್ ಎಮ್ ಕೃಷ್ಣ ಮತ್ತು ಡಿ ಜಿ ಮತ್ತು ಇವರು ರಾಜ್ಕುಮಾರ್ ಅವರು ಹೆಲಿಕಾಪ್ಟರ್ ಕೂತ್ಕೊಂಡೆ ಜಕ್ಕೂರು ಕಡೆ ಬಂದರು ನಾನು ನಮ್ಮ ಕೆಲಸ ನಾನು ಬಂದೆ ಬಂದೆ ಸೀದಾ ಮನೆಗೆ ಬಂದೆ ಆ ಇಪ್ಪತ್ತು ಕೋಟಿ ಕೊಟ್ಟ ಮೇಲೆ ಅವನಿಗೆ ರೀಚ್ ಆದಮೇಲೆ ಅವನಿಗೆ ಬಿಟ್ಟಿದ್ದಾರೆ ಆಮೇಲೆಕ್ಕೆ ಒಂದು ದೊಡ್ಡ ಒಂದು ಫಂಕ್ಷನ್ ಆಡಿತು ಇದರಲ್ಲಿ ಎಲ್ಲಿ ಬಸವನಗುಡಿ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಾನು ಐ ವಾಸ್ ದ ಪಿ ಎಸ್ ಒ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಟು ಡಾಕ್ಟರ್ ರಾಜ್ಕುಮಾರ್ ಇದೆ ನಾನು ಸ್ವಲ್ಪ ದಿವಸ ಆಮೇಲೆ ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಇದಾಯಿತು ಆಮೇಲೆ ರೀತಿ ಆಮೇಲೆ ಏನಾಗೋಯಿತು ನಾನು ಇನ್ಸ್ಪೆಕ್ಟ್ರ್ದಾಗ ಸಿಟಿ ಮಾರ್ಕೆಟಲ್ಲಿ ಒಂದು ಇನ್ಶೂರೆನ್ಸ್ ನಡೀತು ಏನು ಅಂತ ಹೇಳಿದರೆ ಒಂದು ಇನ್ಫಾರ್ಮೇಷನ್ ಬಂತು ಸರ್ ಆ ಮುಂದಗಡೆ ಆ ಒಂದು ಹೋಲ್ ಇತ್ತು ಆ ಹೋಟ್ಲಲ್ಲಿ ಸರ್ ಯಾರೋ ಒಂದು ಫೇಕ್ ಸ್ಟ್ಯಾಂಪ್ ಎಲ್ಲ ಮಾಡ್ತಾ ಇದ್ದಾರೆ ಸಾರ್ ಅಂತ ಹೇಳಿದೆ ನಾನು ತಿಳ್ಕೊಂಡೆ ದಟ್ ಕಮ್ಸ್ ಇನ್ ದ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಬಟ್ ನಮ್ಮ ನಮ್ಮ ಮಾರ್ದಿನಲ್ಲೇ ಇತ್ತು ನಮ್ಮ ಸ್ಟೇಷನ್ ಪಕ್ಕದಲ್ಲೇ ನಾನು ಹೇಳಿದೆ ಅವ್ನು ಮಾಡೋದು ಬಿಟ್ಟಿದೆ ನನಗೆ ಇನ್ಫಾರ್ಮೇಷನ್ ಕೊಡ್ತಾನೆ ನಮ್ಮ ಇನ್ಫಾರ್ಮೆಂಟ್ ಇದ್ದಲ್ಲ ಐ ಕೆನಾಟ್ ಡಿಲೇ ದಟ್ ಇನ್ಫಾರ್ಮೇಷನ್ ಇನ್ಫಾರ್ಮೆಂಟ್ಸ್ ಇರ್ತಾರೆ ಹಾಂ ಹೌದು ನಮಗೆ ಇನ್ಫಾರ್ಮೆಂಟ್ ಅವರು ಇದರಿಂದಲೇ ನಾವು ಪೊಲೀಸೆಲ್ಲ ನಾ ಯಾರು ಅಂದರೆ ಒಂದು ಇದು ನಮ್ಮ ಕಾನ್ಸ್ಟೇಬಲ್ಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ ದೇ ಆರ್ ದಿ ಗಾಡ್ಸ್ ದೇವರುಗಳು ಅವರು ನಮಗೆ ಹೌದು ಹೌದು ಅವರೇ ನಮಗೆ ಇನ್ಫಾರ್ಮೇಷನ್ ಎಲ್ಲ ತ ತೆಗೆದುಕೊಡೋದು ನಾವೆಲ್ಲ ಒಬ್ಬ ರೌಡಿ ಹತ್ರ ನಾವು ಹೋಗೋಕ್ಕಾಗಲ್ಲ ಏನೋ ಯಾವ ಚೆನ್ನಾಗಿದೆಯಾ ಅಂತ ಹೇಳಿದ್ದೆ ಅವರು ಅವ್ರಿಗೆ ಆಕ್ಸಸ್ ಇರುತ್ತೆ ಅವ್ರಿಗೆ ಅಕ್ಸಸ್ ಇರುತ್ತೆ ಅವ್ರಿಗೆ ಅವ್ರು ನೋಡಿರ್ತಾರೆ ಎಲ್ಲ ಡೈಲಿ ಬರೋದು ಹೋಗೋದೆಲ್ಲ ಬಿಕಾಸ್ ದೇ ಆರ್ ಆಲ್ ಕ್ರೈಮ್ ಕಾನ್ಸ್ಟೇಬಲ್ಸು ಎಲ್ಲ ದೇವರು ಅಂತ ಹೇಳಬೇಕು ಅವರು ವಿ ಅಪ್ರಿಷಿಯೇಟ್ ಫಾರ್ ದೇರ್ ವರ್ಕ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಸ್ಗೆ ಹಾಂ ಹೌದು ಸರ್ ಹಿಂಗೆ ಬ ಬಂದಿದೆ ಇನ್ಫಾರ್ಮೇಷನ್ ಅಂತ ಹೇಳಿದೆ ಹೇಳೋದು ಠಕ್ ಅಂತ ಹೇಳಿದೆ ನಾನು ಮತ್ತು ಒಂದು ಸಬ್ಇನ್ಸ್ಪೆಕ್ಟರ್ಗೆಲ್ಲ ಕರ್ಕೊಂಡು ಅಷ್ಟೇ ಶಾಲಿಮಾರ್ ಹೋಟೆಲ್ ದಟ್ ಹೋಟ್ ಅಲ್ಲ ಸ ಇದು ಸಿಟಿ ಮಾರ್ಕೆಟ್ ಮುಂದೆನೇ ಇದೆ ಶಾಲಿಮಾರ್ ಹೋಟೆಲಿನ ಅಲ್ಲಿ ಹೋದೆ ಒಂದು ಎರಡು ರೂಮಲ್ಲಿ ಎಲ್ಲ ನಾನು ನೋಡಿದ ತಕ್ಷಣ ಎಲ್ಲ ಫೇಕ್ ಸ್ಟ್ಯಾಂಪ್ ಪೇಪರ್ಸು ಐ ಸೀಸ್ ನಿಯರ್ಲಿ ಅಬೌಟ್ ಫಾರ್ಟಿ ಲ್ಯಾಕ್ಸ್ ಆಫ್ ಫೇಕ್ ಫೇಕ್ಸ್ ಸ್ಟ್ಯಾಂಪ್ಸು ಅಂದು ಸ್ಟ್ಯಾಂಪ್ ಪೇಪರ್ಸು ಸೀಲ್ಗಳು ಎಲ್ಲ ಹಿಡ್ಕೊಂಡಿದ್ದೆ ಕ್ಯಾಶ್ ಅಬೌಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಎಲ್ಲ ಇತ್ತು ಎಲ್ಲ ತೊಗೊಂಡಿದ್ದೆ ಸ್ಟೇಷನ್ಗೆ ಬಂದೇ ಕೇಸೆಲ್ಲ ರಿಜಿಸ್ಟರ್ ಮಾಡಿಬಿಟ್ಟೆ ಹ್ಞೂ ಕೇಸೆಲ್ಲ ರಿಜಿಸ್ಟ್ ಮಾಡಿದೆ ರಿಜಿಸ್ಟರ್ ಮಾಡಿದ್ಮೇಲೆ ನಮ್ಮ ಎಸ್ ಬಿಗೆ ಹೇಳಿದೆ ಯು ಇನ್ವೆಸ್ಟಿಗೇಟ್ ದಟ್ ಕೇಸ್ ಅಂತ ಹೇಳೋದು ಹಾಂ ನೀನೇ ಹಿಡಿದಿದೆ ಎಲ್ಲ ನೀನೇ ಮಾಡು ಅಂತ ಹೇಳಿದ್ರು ಅಷ್ಟು ಹೇಳಿದ್ರೆ ಸಾಕಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ವಿ ಅವ್ರನ್ನ ಐದು ಐದು ಜನಕ್ಕೆ ಅರೆಸ್ಟು ಮಾಡಿದ್ವಿ ಅರೆಸ್ಟ್ ಮಾಡಿದ ರಾತ್ರಿಗೆ ನಮ್ಮ ರೋಷನ್ ಬೇಗ್ ಸಾಹೇಬರು ಫೋನ್ ಮಾಡಿದ್ರು ಅವರೆಲ್ಲ ನಮ್ಮ ಕಡೆಯವರು ಬಿ ಕೇರ್ಫುಲ್ಲು ಬೇರೆ ಮುಗಿಸ್ಕೊಡಿ ಅಂತ ಆಯ್ತು ಇನ್ನೇನು ಮಾಡೋದು ಅಷ್ಟೇ ಅವ್ರಿಗೆಲ್ಲ ಏನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಇಂಟ್ರಾಗೇಷನ್ ಮಾಡಿದೆ ಎಲ್ಲ ಬರ್ಕೊಂಡ್ವಿ ನೆಕ್ಸ್ಟ್ ನೆಕ್ಸ್ಟೇ ಕೋರ್ಟ್ಗೆ ಕಳಿಸ್ಬಿಟ್ವಿ ಆ ಸೀಸ್ ಮಾಡೋದನ್ನ ಐ ಸೆಂಟ್ ಇಂಡಿಯಾ ನಾಸಿಕ್ ಇಂಡಿಯಾ ಸೆಕ್ಯೂರಿಟಿ ಪ್ರೆಸ್ ಅಂತ ಹೇಳಿದೆ ಇತ್ತು ಇದೆಲ್ಲ ನೋಟ್ಗಳು ಅದೆಲ್ಲ ತಯಾರಾಗುತ್ತೆ ಅಲ್ಲಿ ಕಳ್ಸಿದೆ ಅಲ್ಲಿ ಕಳ್ಸಿದಾಗ ಅವರೆಲ್ಲ ಇದೆಲ್ಲ ಇದೆಲ್ಲ ಏನಿದೆ ಜನ್ವಿನ್ ಇದೆ ಅಂತ ಹೇಳಿದ್ರೆ ಬಂದ್ಬಿಡ್ತವೆ ಪೇಪರ್ಸು ಜನ್ವಿನ್ ಎಲ್ಲ ಸಾಚ ಇದೆ ಪೇಪರ್ ಅಂತ ದ್ ವಾಸ್ ನೋ ಕೇಸ್ ಫಾರ್ ಮೀ ಫಾರ್ಮಿ ಕೇಸಸ್ ಹಾಂ ಹೌದು ಆಮೇಲೆ ಕೇಂದ್ರ ಯಾವುದೋ ಇರೋದೋ ಒಂದು ಕೇಸು ಒಂದು ಎರಡು ಎರಡು ಮೂರು ಸ್ಟ್ಯಾಂಪ್ಗಳು ಅದು ಇತ್ತು ಅದ್ರ ಬಗ್ಗೆ ನಾನು ಒಂದು ಕೇಸು ಒಂದು ಚಾರ್ಜ್ ಶೀಟು ಹಾಕ್ಬಿಟ್ಟೆ ಚಾರ್ಜ್ ಶೀಟ್ ಹಾಕಿ ಕೇಸ್ ವಾಸ್ ಅಷ್ಟಕ್ಕೆ ನಾವು ಮರ್ತಿದ್ವಿ ದೆನ್ ವಾಟ್ ಆಫ್ ಫೆಂಡು ಒಂದು ದಿವಸ ಇವರು ನಮ್ಮ ಬಾವ ಅವರು ಮತ್ತು ಗೌಡ ಒಂದು ಮನೆ ಇನ್ಫಾರ್ಮೇಷನ್ ಬಂದಿದೆ ನಿಯರ್ಲಿ ಒ ಟೂ ಕ್ರೋರ್ಸ್ ಆಫ್ ಪ್ರಾಪರ್ಟಿ ಸ್ಟ್ಯಾಂಪ್ ಪೇಪರ್ಸ್ ಆರ್ ರೆಕಾರ್ಡ್ ಫ್ರಮ್ ಎಮ್ ದಿಸ್ತಿಂಗ್ ಎಲ್ಲಿ ಆರ್ ಟಿ ನಗರಲ್ಲಿ ಆಮೇಲೆ ಬರ್ತಾ ಬರ್ತಾ ಸೌಂಡ್ ಇದು ಯಾವ ಎಲ್ಲಿ ಆಗಿರೋ ಕೇಸ್ ಆಗಿದೆ ಫಸ್ಟು ಸಿಟಿ ಮಾರ್ಕೆಟಲ್ಲಿ ಆಗಿದೆ ಸರ್ ಅಂತ ಹೇಳಿದ್ರೆ ಸಿಟಿ ಮಾರ್ಕೆಟ್ ಕೆಮ್ ಟು ಲೈಟ್ ಫಸ್ಟ್ ಹೌದು ಏನಾಯಿತು ಅದು ಚಾರ್ಜ್ ಶೀಟ್ ಹಾಕಿ ಇದು ಮಾಡಿದ್ದಾರೆ ನಾ ನನಗೆ ಎನ್ಕ್ವೈರಿ ಬಂತು ನನಗೆ ನಾನು ಹೇಳಿದೆ ನಾನು ನಾಸಿಕ್ ಇಂಡಿಯಾ ಸೆಕ್ಯೂರಿಟಿ ಪರಿಸ್ಥಿತಿ ಎಲ್ಲ ಇದೆ ಸರ್ ಅಂತ ಹೇಳಿದೆ ನೀವು ನಿಮ್ಮ ಎಲ್ಲ ಇಲ್ಲೇ ಇದೆ ಅಂತ ಹೇಳಿದೆ ಆಗ ಸುಮ್ಮನೆ ಇತ್ತು ಅದು ಕೇಸ್ ಹೋಗೋದ ಕೇಸ್ ವೆಂಟ್ ಫಾರ್ ದಿಸ್ತಿ ಯಾರು ಇವನಿದಾನಲ್ಲಪ್ಪ ಮಹಾರಾಷ್ಟ್ರದಲ್ಲಿ ಸೋಷಿಯಲ್ ವರ್ಕರು ಅವನೇನು ಮಾಡಿದೆ ಈ ಫೈಲ್ ರೀಟ್ ಪೆಟಿಷನ್ ಇನ್ ಸುಪ್ರೀಂ ಕೋರ್ಟ್ ಈ ಕೇಸ್ಗಳೆಲ್ಲ ಇದರಲ್ಲಿ ಕೊಡಬೇಕು ಎಲ್ಲಿ ಸಿ ಬಿ ಐ ಕೊಡಬೇಕು ಅಂತ ಹೇಳುತ್ತೆ ಫಸ್ಟ್ ಕೇಸ್ ವಾಸ್ ಸಿಟಿ ಮಾರ್ಕೆಟ್ ಕೇಸ್ ಕಡೆಗೆ ಏನಾಗೋಯಿತು ದಟ್ ಕೇಸ್ ವೆಂಟ್ ಫಾರ್ ಸಿ ಬಿ ಐ ಸಿ ಬಿ ಐ ಆದ ತಕ್ಷಣ ನಾವೆಲ್ಲ ಸ್ವಲ್ಪ ಅಲರ್ಟ್ ಆಗಿದ್ವಿ ನಾವು ಸಿ ಬಿ ಐ ನಮ್ಮ ಕೈ ಹಾಕಿ ಹಾಕ್ತಾರಪ್ಪ ಬಿಡೋದಿಲ್ಲ ಅಂತ ಹೇಳಿದೆ ಆಗ ಏನಾಗೋಯಿತು ಯಾರು ಕೈ ಹಾಕಬೇಕು ಏನು ಮಾಡ್ತು ಒಂದು ಕಮಿಷನ್ ಆಫ್ ಎನ್ಕ್ವರಿ ಸ್ಟಾರ್ಟ್ ಆಗೋಯಿತು ನಮ್ಮ ಬೆಂಗಳೂರಲ್ಲಿ ಹೆಡೆಡ್ ಬೈ ಮಿಸ್ಟರ್ ರಾಘವೇಂದ್ರ ಅವರು ಅವರಾದ ಕಾರ್ದಿಂದ ಅವನೊಂದು ಎನ್ಕ್ವೈರಿ ಮಾಡ್ತಾ ಈ ಕಡೆ ಸಿ ಬಿ ಐ ಕೇಸು ಸಿ ಬಿ ಐ ಅವನಿಗೆ ಡ ತೆಲುಗಿಗೆ ಅರೆಸ್ಟ್ ಮಾಡಿದೆ ಅವ್ನಿಗೆ ಕರ್ಕೊಂಡು ಡೆಲ್ಲಿಗೆ ಬಂದರು ಡೆಲ್ಲಿಗೆ ಹೋದರು ಅದೆಲ್ಲ ವಾಪಸ್ ಬಂದಮೇಲೆ ನಾವು ರೆಡಿಯಾಗಿದ್ದೀವಿ ನಾವು ನಮ್ಗೆ ಗೊತ್ತಿತ್ತು ಅವನ ಮೇಲೆ ಅರೆಸ್ಟ್ ಮಾಡ್ತಾರೆ ಸಿ ಬಿ ಐ ಬಿಡೋದಿಲ್ಲ ಈ ಕಾ ಕೇಸ್ಗಳಲ್ಲಿ ಅಂತ ಯಾರಿಗೆ ಅರೆಸ್ಟ್ ಮಾಡಬೇಕು ಆಗ ರೋಷನ್ ಬೇಗ್ ಆಗಲೇ ಅರೆಸ್ಟ್ ಆಗಬೇಕಾಗಿತ್ತು ದ ಪರ್ಸನ್ ಓ ಪ್ರಾಡ್ ತೆಲುಗು ಇಂಟು ಪಿಕ್ಚರ್ ಈಸ್ ಮಿಸ್ಟರ್ ರೋಷನ್ ಬೇಗ್ ಈಗ ಅರೆಸ್ಟ್ ಆಗಿದ್ದಾರೆ ಐ ಎಮ್ ಎ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಸರ್ ಆಗಲೇ ಆಗಬೇಕಾಗಿತ್ತು ಸರ್ ಈ ಕೇಸಲ್ಲೇ ಅವನ ಮನೆಯಲ್ಲೇ ಇದ್ದಿದ್ದು ಯಾರೋ ತೆಲುಗಿ ಹಾಂ ತೆಲುಗಿ ಹ್ಞೂ ನಮ್ಮನೆಯೆಲ್ಲ ಅವ್ರ ಮನೆಯಲ್ಲೇ ಇದ್ದಿದ್ದು ಆಯಿತು ಇದೆಲ್ಲ ಆಗೋಯ್ತು ಕೇಸ್ ಹೌದು ಸರ್ ಇಷ್ಟೆಲ್ಲ ಕಷ್ಟ ಜೀವನದಲ್ಲಿ ಬರ್ತಾವೆ ಹೋಗ್ತವೆ ಅದಕ್ಕೆ ಕಡೆಗೆ ಸಿ ಬಿ ಐನವರು ನಮಗೆ ಕೈ ಹಾಕಿದ್ರು ಎನ್ಕ್ವೈರಿ ಇತ್ತು ನಮ್ಮದು ಏನು ಒಂದು ಪ ಒಂದು ಪರ್ಸನಲ್ ಎನ್ಕ್ವೈರಿ ಯಾವುದೋ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹೆಡೆಡ್ ಬೈ ಚಂದ್ರಶೇಖರ್ ಐಜಿ ಅವರು ಇನ್ನೂ ಒಂದು ಇದು ತೆಲುಗಿ ಕೇಸ್ ಎನ್ಕ್ವೈರಿ ಹೆಡೆಡ್ ಬೈ ಜಯಪ್ರಕಾಶ್ ಇನ್ನೂ ಒಂದು ಬೈ ಡಿಸ್ಟಿಂಗ್ ಏನು ಸಿ ಬಿ ಐ ಇಷ್ಟೆಲ್ಲ ಹೆದರ್ಸ್ತಾ ಇದ್ವಿ ನಾವು ಆಯಿತು ನೀವು ಒಂದಲ್ಲಿ ನಡೀತದೆ ಏನು ಮಾಡೋದು ಅಷ್ಟೊತ್ತಿಗೆ ನನ್ನ ರಿಟೈರ್ಮೆಂಟ್ ಟೈಮ್ ಬಂತು ಜನವರಿ ತರ್ಟಿ ಎತ್ ಆಯ್ಸ್ ಎಬೌಟ್ ಟು ರಿಟೈರ್ ಆನ್ ತರ್ಟಿ ಫಸ್ಟು ಟ್ವೆಂಟಿ ಸೆವೆಂತ್ ಯಾರ್ ಸಸ್ಪೆಂಡೆಡ್ ಅಂತ ಹೇಳಿದೆ ಬಂದು ಮಾಡ್ತೇವೆ ತ್ರೀ ಡೇಸ್ ಬಿಫೋರ್ ತ್ರೀ ಡೇಸ್ ಬಿಫೋರ್ ಅಂತ ಬಂತು ನಾನು ಹೋಮ್ ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿದೆ ಇದು ಸರಿಗಿಲ್ಲ ಸರ್ ಏನು ಮಾಡೋಕ್ಕಾಗುತ್ತೆ ನೀವು ಇನ್ವಾಲ್ವ್ ಐತಿರೋದಲ್ವಾ ಅಷ್ಟೇ ತಾನೇ ಸರ್ ಕೇಸ್ ಗೆಲ್ಸ್ಕೊಂಡು ಬಿಡಿ ಅಂತ ಹೇಳಿದೆ ಆಮೇಲೆ ಏನಾಗೋಯ್ತು ಮರುಸಾಮಿ ಹತ್ರ ಹೋದೆ ಯಾರೋ ಆಗ ಕಮಿಷನರ್ ಇದ್ದು ಸರ್ ಇಟ್ಟು ಭಾಳ ಅನ್ಯಾಯ ಸರ್ ನಮಗೆ ಇದು ನನಗೆ ಸಸ್ಪೆನ್ಷನ್ ಆರ್ಡರ್ ಹೇ ಯಾಕೆ ರೀ ಯಾಕೆ ರೀ ಹೆದರ್ತೀರಾ ಫೇಸ್ ಮಾಡಿ ಅದಕ್ಕೇನಂತೆ ಫೇಸ್ ಮಾಡೋದಲ್ಲ ಸರ್ ಸಸ್ಪೆನ್ಷನ್ ಆಗ್ತಾ ಇದೆಯಲ್ಲ ಅಂತ ಕೇಳಿದೆ ಜೋರಾಗಿ ಆಗ ಏ ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿದೆ ಹೇಳಿದ್ರು ಆಗ ಹರಳಂಕರ್ ಅವರೆಲ್ಲ ಎಲ್ಲ ಸಸ್ಪೆನ್ಷನ್ ಆಡ್ರ್ ಬಂದೆ ತೊಗೊಂಡು ಹೋಗಿ ಸ್ಟೇ ತೊಗೊಂಡ್ಬಾರ ಅಂತ ಹೇಳ್ತಾ ಇದ್ರು ಇವರೆಲ್ಲ ಹೇಳ್ತಾರಾ ಆಯೋ ಮೊದಲು ಕ ಯಾವಾಗ ಇವ್ನ ಕತ್ತು ಕಡಿಬೇಕು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ ಆಮೇಲೆ ಏನು ಮಾಡಿದೆ ಅವ್ನಿಗೆ ಹೇಳಿದೆ ನಾನು ಸೀದಾ ಬಂದೆ ಬಂದಿದೆ ನಾನು ಐ ವೇಟೆಡ್ ಆಮೇಲೆಕ್ಕೆ ಜುಲೈ ಸೆವೆಂತ್ ಏನೋ ಬಂದರು ಯಾರೋ ಸಿ ಬಿ ಅರ್ಲಿ ಮಾರ್ನಿಂಗ್ ನಮ್ಮ ಮನೆಗೆ ಬಂದರು ಏನು ಒಂದು ಕಾವೇ ಬಂದ್ಬಿಡ್ತು ನಮಗೆ ನಾನು ಆ ಡಿ ಎಸ್ ಪಿ ಕೇಳ್ದೆ ಯಾಕೆ ಕಾನುವ ನೀವೆಲ್ಲ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತಾ ಇದ್ದಿಲ್ಲ ನಿಮ್ಮ ಆಫೀಸ್ಗೆ ಹೌ ಇಲ್ಲ ನೀವು ಮನೆ ಸರ್ಚ್ ಮಾಡಬೇಕು ಹೇಗೋಟೆ ವಾರೆಂಟ್ ವಾರೆಂಟ್ ಯಾಕೆ ತಗೊಂಬರ್ತೀರ ಯು ಫ್ರೀ ಅಟ್ ಮೈ ದಿಸ್ ರೆಸಿಡೆನ್ಸ್ ರೆಸಿಡೆನ್ಸಿ ಸರ್ಚ್ ಅಂತ ಹೇಳಿದ್ರು ಇದೇ ಮನೆ ಆಂ ಇದೇ ಮನೆ ಇದಲ್ಲ ಅದು ಆಗ ನಗರದಲ್ಲಿದ್ವಿ ಆಗ ಹಾಂ ಅಲ್ಲಿದ್ದೆ ಆಗ ನಮ್ಮ ಇವನಿದಾನಲ್ಲ ಯಾರು ಕಾರ್ಪೊರೇಟರ್ ಇದ್ದ ಅವ್ನ ಮನೆ ಮುಂದೆ ಇದ್ದಿದ್ದು ಅಲ್ಲಿ ಸರ್ಚ್ ಮಾಡಿ ಸರ್ ಅಂತ ಹೇಳಿದ್ರು ಸರ್ಚ್ ಮಾಡಿಕೊಂಡ್ರು ಏನು ಸಿಗಲಿಲ್ಲ ಹತ್ತುವರೆವರೆಗೂ ನಮ್ಮ ಮಿಸ್ಸಸ್ಗೆಲ್ಲ ಏನಿದೆ ನಾವು ಮತ್ತೆ ಸಿಸ್ಟರ್ ಇದ್ದು ನಿಮ್ಮ ಮೊಬೈಲ್ ಫೋನ್ ಎಲ್ಲ ತಂದಿಟ್ಬಿಡಿ ಇವರಿಗೆ ಕಾಫಿ ಮಾಡಿಕೊಂಡು ಕುಡಿತಾರೆ ಅಷ್ಟೇ ಅಂತ ಹೇಳಿದ್ರೆ ಸೋಗಿ ನಾನು ಸ್ಥಾನ ಮಾಡ್ಕೊಂಡು ಹಾಕಿ ಆಗೋ ಅರೆಸ್ಟೆಡ್ ಆಯಿತು ಐದು 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 ದಿವಸ ಅಲ್ಲಿ ಇಟ್ಕೊಂಡಿದ್ರು ಎಲ್ಲಿ ಎಲ್ಲಿ ಇದರಲ್ಲಿ ಸಿ ಬಿ ಐ ಕಸ್ಟಡಿನಲ್ಲಿ ಆಗ ನಾನು ಐ ಡಿಸ್ಕ್ಲೋಸ್ ದಟ್ ಟ್ವೆಂಟಿ ಕ್ರೋಸ್ ಆಸ್ ಗಿವನ್ ಬೈ ವೀರಪ್ಪ ಟು ವೀರಪ್ಪನ್ ಬೈ ಎಸ್ ಎಂ ಕೃಷ್ಣ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿದೆ ಹೇಳಿದೆ ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಹೇಗೆ ಅಮೌಂಟ್ ಹೋಯ್ತು ಅಂತ ಹೇಳಿದೆ ಈಗ ನಾಲ್ಕೈದು ಬುಕ್ಗಳು ಬರೆದಿದ್ದಾರೆ ಯಾರೋ ಇನ್ಕ್ಲೂಡಿಂಗ್ ಡಿ ಜಿ ಬರ್ದಾನೆ ಒಬ್ಬ ದಿನಕರ್ ಹಾಂ ದಿನಕರಲ್ಲ ದಿನಕರ್ಗು ದಿನಕರ್ಗೂ ಗೊತ್ತಾಗಲಿಲ್ಲ ಅಮೌಂಟ್ ಹೋಗಿದೆ ಅಷ್ಟೇ ದಿನಕರ್ ಬುಕ್ಕು ಇಷ್ಟಿದೆ ಅನ್ನೋದನ್ನೂ ಆಮೇಲೆಗೆ ಡಿ ಜಿ ಗುರುಪ್ರಸಾದ್ ಅಂತ ಹೇಳಿದ್ರೆ ಬರೆದ್ರು ರೀಸೆಂಟಾಗಿ ಡಿ ಜಿ ಗುರುಪ್ರಸಾದ್ ಅಂತ ಹೇಳಿದೆ ನಾವು ಅವ್ರು ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಅವ್ರು ಬಂದರು ಈ ಅವನ್ನು ಫೋನ್ ಮಾಡಿ ಹೇಳಿದೆ ನಾನು ಐ ಟುಕ್ ಟ್ವೆಂಟಿ ಕ್ರೋಸ್ ಫ ವೀರಪ್ಪನ್ ಅಂತ ಹೇಳಿದೆ ಹೇಳಿದ್ದೀನಿ ಅದೆಲ್ಲ ಬರೆದಿಲ್ಲ ಹೆದರಿಕೆ ಆಗೋಯ್ತು ಅವರಿಗೆಲ್ಲ ಅದಕ್ಕೆ ಅಕೌಂಟ್ ಏನಪ್ಪ ಇದೆ ಆ ಗಿವನ್ ಮೈ ಸ್ಟೇಟ್ಮೆಂಟ್ ದಿಸ್ ಥಿಂಗ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಕೋಟ್ರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟೆ ಓ ಕಲೆಕ್ಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನೀವು ಅದನ್ನು ಬರೆದಿದ್ದರೆ ಇದೆ ಮ್ಯಾಟ್ರ್ ವಿಲ್ ನಾಟ್ ಬಿ ದಿಸ್ ಥಿಂಗ್ ಅವರು ಇಲ್ಲ ಅದನ್ನೇ ಬಿಡ್ಕೊಂಡ್ರು ಯಾರು ಗುರುಪ್ರಸಾದ್ ಅವರು ಗುರುಪ್ರಸಾದ್ ಒಂದು ಬುಕ್ ಅದನ್ನು ಅದನ್ನು ತಂದಿದ್ದೀನಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಅವರೇನು ಬುಕ್ಕಲ್ಲಿ ಬರಿಬೋದಾಗಿತ್ತು ಏನೇನು ಆಪರೇಷನ್ ನಡೆದಿತ್ತು ಅಂತ ಹೇಳಿದೆ ಆ ಆಪರೇಷನ್ ಆಗಿದೆ ಎಲ್ಲ ಹುಡುಗರಿಗೆ ಅವ್ರ ಇವ್ರಿಗೆ ಎಲ್ಲ ಕರೆಸಿದ್ರು ಅವ್ರು ಸ್ಟೇಟ್ಮೆಂಟ್ ಮಾಡ್ಕೊಂಡು ಅದೇ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟರು ಬುಕ್ಕಲ್ಲಿ ದಟ್ ಈಸ್ ನಾಟ್ ದ ಕೇಸ್ ಆಫ್ ರೈಟಿಂಗ್ ಎ ಬುಕ್ ಹೌದಾ ಲಾಸ್ಟಲ್ಲಿ ಇದನ್ನು ಬರೀಬೇಕಾಗಿತ್ತು ಹೂ ಏ ಗೇವ್ ದಟ್ ಅಮೌಂಟ್ ಹೌ ರಾಜ್ಕುಮಾರ್ ವಾದ್ರೀಸ್ ಹೂ ಪೇಡ್ ದಿ ಅಮೌಂಟ್ ಹೌ ಇಟ್ ಆಸ್ ರೀಚ್ಡ್ ವೆನ್ ಕೆಂಪಯ್ಯ ವಾಸ್ ದೇರ್ ಆ್ಯಸ್ ದ ಎಸ್ ಟಿ ಎಫ್ ಚೀಫ್ ಇದ್ದಾಗ ಅವ್ನು ಈ ರೆಕಾರ್ಡ್ ನಿಯರ್ಲಿ ಅಬೌಟ್ ಒನ್ ಕ್ರೋರ್ ಆಫ್ ಅಮೌಂಟ್ ಫ್ರಮ್ ದ ಫಾರೆಸ್ಟ್ ಕೆಂಪಯ್ಯ ಅಂತ ಹೇಳಿದರೆ ಅವರು ಎಸ್ ಟಿ ಎಫಲ್ಲಿದ್ದರು ಇ ವಾಸ್ ಆಲ್ಸೋ ಡಿ ಸಿ ಪಿ ಎಲ್ಲ ಇದ್ದರು ಭಾಳ ಅವ್ರು ರಾಜ್ಕುಮಾರ್ ಫ್ಯಾಮ್ಲಿಗೆ ಭಾಳ ಕ್ಲೋಸ್ ಆಗಿದ್ರು ಅವ್ರಿಗೆ ಯಾವಾಗ ಇವರು ಶಂಕರ್ ಬಿದ್ರೆ ಅವರು ಇವ್ರದ್ದೆಲ್ಲ ತೆಗೆದುಬಿಟ್ರು ಕಡೆಗೆ ಈ ಬಿಕೆ ದ ಎಸ್ ಟಿ ಎಫ್ ಚೀಫ್ ಆಗ ಫಾರೆಸ್ಟ್ ಒಳಗಡೆ ಹೋಗಿದೆ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ರೆಕಾರ್ಡ್ ನಿಯರ್ಲಿ ಒನ್ ಕ್ರೋರ್ ಹಾಂ ಅವ್ನು ಜಪ್ಸಿಟ್ಟಿದ್ದು ಮರಗಳ ಹತ್ರ ಅಲ್ಲಿ ಇಲ್ಲಿ ಎಲ್ಲ ರಾಜ್ಕುಮಾರ್ ಫ್ಯಾಮ್ಲಿಗೆ ಕೊಟ್ಟಿದ್ದಾರೆ ಅದು

ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಹೌದು ಸರ್ ಸ್ಟೇಷನ್ ಅಲ್ಲಿ ಬಹಳ ಕಷ್ಟಗಳು ಬರ್ತಾವ ಸರ್ ಈಗ ನಾವು ಒಬ್ಬ ಇವನ್ ಬಂದ ಕಳ್ಳ ಬಂದಿದ ತಕ್ಷಣ ಏನೋ ಕಳ್ತನ ಮಾಡಿದೆ ಹೌದು ಸರ್ ಎಲ್ಲ ಇದ್ದು ಯಾವಾಗ ಕೊಟ್ಟದೆ ಅಂತ ಹೇಳ್ತಾನ ಅವನಿಗೆ ಊಟ ಬಿರಿಯಾನಿ ಅಂತ ಕೊಡೋದು ಎಲ್ಲ ಕೊಟ್ಟ ಮೇಲೆ ಅವನು ಅವನು ಫೀಡ್ ಮಾಡ್ತಾರೆ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಬೇಕು ಅಂದ್ರೆ ನೀವು ಕಲಾ ಮಾಧ್ಯಮವನ್ನ ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು